ವರ್ಷದ ಮೊದಲ ಎಳ್ಳು ಅಮಾವಾಸ್ಯೆ ಪೂಜೆ ಹೇಗೆ ಮಾಡಿದ್ದೀನಿ ಇವತ್ತಿನ ದಿನ ಅನ್ನೋದನ್ನು ನೋಡೋಣ. ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳ್ತಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಶುರು ಮಾಡಿದ್ದೀನಿ. ಮತ್ತು ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ಆ್ಯಸ್ ಯೂಶ್ವಲ್ ರಂಗೋಲೆ ಹಾಕಿದ್ದೀನಿ, ಸೂಪರಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಹೇಗಿದೆ ರಂಗೋಲೆ ಅಂತ ಕಮೆಂಟ್ಸ್ ಮಾಡಿ. ಮತ್ತು ಇವಾಗ ಟಿಫನ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಳಗಿನ ಕೆಲಸ ಮುಗಿದು ನಂದು ಸ್ನಾನ ಆಗಿ ಒಂದು ಕುಕ್ಕರ್ಗೆ ಹೆಸರುಬೇಳೆ ಹಾಕಿ ಇವಾಗ ಅದನ್ನೊಂದು ವಿಶಲ್ ಹೊಡೆಸ್ಕೋತೀನಿ. ಅಮಾವಾಸ್ಯೆ ಆಗಿರೋದ್ರಿಂದ ಒಂದು ಸ್ವೀಟ್ ಮಾಡೋಣ ಅಂತ ಹೇಳಿ ಒಂದು ಬೌಲ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅದನ್ನು ಕರಗಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ಅದನ್ನು ಕರಗಿಸ್ಕೋತಾ ಇದ್ದೀನಿ. ನೆಕ್ಸ್ಟು 1 ಅವರ್ಗಿಂತ ಮೊದಲೇ ಸಾಬೂದಾನ ನೆನೆಸಿಟ್ಟಿದ್ದೆ. ಪಾಯಸ ಸಾಬೂದಾನ ಒಗ್ಗರಣೆ ಕೊಟ್ಬಿಟ್ಟು ಒಂದು ಜ್ಯೂಸ್ ಮಾಡೋಣ ಟಿಫನ್ಗೆ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಸಾಬೂದಾನ ಒಗ್ಗರಣೆ ಹಾಕಲಿಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹೆಚ್ಚಿಟ್ಕೊಂಡೆ. ನೆಕ್ಸ್ಟು ದಾಳಿಂಬೆ ಹಣ್ಣನ್ನು ಕಟ್ ಮಾಡ್ಕೋತಾ ಇದ್ದೀನಿ. ಅದರದ್ದು ಜ್ಯೂಸ್ ಮಾಡ್ತಾ ಇದ್ದೀನಿ. ನಾನು ಇದ್ರ ಜಾಸ್ತಿ ಜ್ಯೂಸ್ ಮಾಡೇ ಇಲ್ಲ, ಯಾವಾಗಲೂ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇದ್ರ ಜೊತೆ ಚೆನ್ನಾಗಿರುತ್ತೆ. ಟಿಫನ್ನು ಜಾಸ್ತಿ ಏನು ಹೆವಿ ಇಲ್ಲಲ್ಲ, ಸಾಬೂದಾನದ್ದು ಮಾಡ್ತಾ ಇದ್ದೀನಿ. ಅದ್ರ ಜೊತೆ ಜ್ಯೂಸ್ ಇದ್ದರೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಜ್ಯೂಸ್ ಮಾಡ್ತಾ ಇದ್ದೆ. ಇವಾಗ ಹೆಸರುಬೇಳೆ ಒಂದು ವಿಶಲ್ ಆಗಿದೆ, ಅದಕ್ಕೆ ತುಪ್ಪ ಮತ್ತು ದ್ರಾಕ್ಷಿ ಗೋಡಂಬಿನ ಸುಪ್ಪದಲ್ಲಿ ಹುರಿದು ಅದಕ್ಕೆ ಹಾಕ್ತಾ ಇದ್ದೀನಿ. ನೀವೆಲ್ಲ ಹೇಗೆ ಪೂಜೆ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ಸ್ ಮೂಲಕ ಅಭಿಪ್ರಾಯ ತಿಳಿಸಿ, ಮತ್ತು ನನ್ನ ಪೂಜೆ ಹೇಗಿದೆ, ಟಿಫನ್ ಹೇಗಿದೆ ಅನ್ನೋದನ್ನು ಸಹ ನಿಮ್ಮ ಅಭಿಪ್ರಾಯನ ತಿಳಿಸಿ. ಇವಾಗ ಹೆಸರುಬೇಳೆ ಪಾಯಸ ರೆಡಿ ಆಯಿತು. ಅದ್ರ ಜೊತೆಗೆ ಒಂದು ಲೋಟದಷ್ಟು ಹಾಲನ್ನು ಹಾಕಿ ಕಲಸ್ಕೋತಾ ಇದ್ದೀನಿ. ಹೆಸರುಬೇಳೆ ಪಾಯಸ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು, ನನಗೆ ಇಷ್ಟ. ಹಾಗಾಗಿ ಜಾಸ್ತಿನೇ ನಾನು ಹೆಸರುಬೇಳೆ ಪಾಯಸ ಮಾಡ್ತಾ ಇರ್ತೀನಿ. ಇವಾಗ ಜ್ಯೂಸ್ಗೆ ರೆಡಿ ಮಾಡಿಟ್ಟಿದ್ದೀನಿ. ಅದನ್ನು ಟಿಫನ್ ಕೊಡುವಾಗ ಜ್ಯೂಸ್ ಮಾಡಿ ಕೊಡ್ತೀನಿ. ಅದಕ್ಕೂ ಮೊದಲೇ ಸಾಬೂದಾನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಏನಿಲ್ಲ, ತುಂಬ ಸಿಂಪಲ್ ಇದೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ ಹಾಕಿ ಒಗ್ಗರಣೆ ಕೊಟ್ಟು ಸ್ವಲ್ಪ ಅರಿಶಿನ ಉಪ್ಪು ಹಾಕಿದರೆ ಆಮೇಲೆ ಸಾಬೂದಾನ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಮುಗ್ದೋಗ್ಬಿಡುತ್ತೆ. ತುಂಬ ಫಾಸ್ಟಾಗುತ್ತೆ ಮತ್ತು ಟೇಸ್ಟು ಸಹ ತುಂಬ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಎಲ್ಲ ಮಾಡ್ಕೋತಾ ಶೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಫಾಸ್ಟಾಗಿ ಆಗಬೇಕಲ್ಲ, ಮತ್ತು ಅಮಾವಾಸ್ಯೆ ಪೂಜೆ ಎಲ್ಲ ಗಾಡಿ ಪೂಜೆ ಎಲ್ಲ ಆಗಬೇಕು. ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಇವಾಗ ಪಾಯಸ ಮತ್ತು ಸಾಬೂದಾನದ ಒಗ್ಗರಣೆ ಎಲ್ಲ ರೆಡಿಯಾಗಿದೆ. ಜ್ಯೂಸಿಗೂ ರೆಡಿ ಮಾಡಿದ್ದೀನಿ. ಈಗ ದೇವ್ರ ಮನೆಗೆ ಹೋಗಿ ದೇವ್ರ ಮನೆ ಎಲ್ಲ ಸಾಮಾನು ವಾಶ್ ಮಾಡಿ ಅದನ್ನು ಪೂಜೆಗೆ ರೆಡಿ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿದೆ ಸಾಬೂದಾನ. ಚೆನ್ನಾಗಿದೆಯಾ? ನೀವು ಇದೇ ಥರ ಹೇಗೆ ಮಾಡ್ತೀರಾ ಸಾಬೂದಾನ ಒಗ್ಗರಣೆ ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಇವಾಗ ಪೂಜೆ ಸಾಮಾನು ಎಲ್ಲ ವಾಶ್ ಮಾಡಿ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ನಂತರ ಇವಾಗ ಫೈನಲಿ ಉದ್ಬತ್ತಿ ಬೆಳಗ್ತಾ ಇದ್ದೀನಿ. ವರ್ಷದ ಮೊದಲ ಅಮಾವಾಸ್ಯೆ ಪೂಜೆ. ಆ್ಯಸ್ ಯೂಶ್ವಲ್ ನನ್ನ ಪೂಜೆ ಹೀಗೇ ಇರುತ್ತೆ, ಯಾವಾಗಲೂ ಅಮಾವಾಸ್ಯೆದು ಹೀಗೇ ಇರುತ್ತೆ. ನೀವು ಯಾವಾಗಲೂ ನೋಡಿರ್ತೀರ. ಇವಾಗಲೂ ಅದೇ ಥರನೇ ಮಾಡಿದ್ದೀನಿ. ಬಟ್ ನೈವೇದ್ಯಕ್ಕೆ ಮಾತ್ರ ಸ್ವಲ್ಪ ಬೇರೆ ಬೇರೆ ಇರುತ್ತೆ. ನಮ್ಮ ಮನೆಯವರು ಪೂಜೆ ಮಾಡ್ತಾ ಇದ್ದಾರೆ ಇವಾಗ. ನೆಕ್ಸ್ಟು ನಾನು ಹೊರಗೋಗಿ ಗಾಡಿ ಪೂಜೆ ಎಲ್ಲ ಮಾಡಿ ಬರ್ತಾ ಇದ್ದೀನಿ. ಗಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬರ್ತೀನಿ. ಅದು ಕಡಲೆ ಬತ್ತಿ ಹಚ್ಚರಿ ಅಂತ ಹೇಳಿದ್ದೆ, ಅವರು ಅದನ್ನು ಹಚ್ಚಿದ್ದಾರೆ. ಅವರು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಹೂ, ಆ್ಯಕ್ಚುಲಿ ಇವತ್ತು ಅಮಾವಾಸ್ಯೆ ಅನ್ನೋದೇ ಮರೆತೋಗ್ಬಿಟ್ಟಿತ್ತು. ಬೆಳಗ್ಗೆ ರಂಗೋಲೆ ಹಾಕುವಾಗ ನೆನಪಾಯಿತು ಅಮಾವಾಸ್ಯೆ ಅಂತೇಳಿ. ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಎಲ್ಲ ಮಾಡ್ಕೋತಾ ಇದ್ದೀನಿ. ಅವರು ಹೂ ಅದು ಏನೂ ತಂದಿರಲಿಲ್ಲ. ಅವರು ಬೆಳಗ್ಗೆ ಹೋಗಿ ಹೂ ಎಲ್ಲ ತೊಗೊಬಂದು ನೆಕ್ಸ್ಟು ಗಾಡಿಯೆಲ್ಲ ವಾಶ್ ಮಾಡಿದರು. ಸ್ವಲ್ಪ ಲೇಟೇ ಆಯಿತು ಇವತ್ತು ಪೂಜೆ, ಆದರೂ ಚೆನ್ನಾಗಾಯಿತು ಪೂಜೆ. ಸಮಾಧಾನವಾಗಿ ಮಾಡಿದ್ದೀನಿ, ಎಲ್ಲ ನೀಟಾಗಿ ಮಾಡಿದ್ದೀನಿ. ಪೂಜೆ ಹೇಗಾಗಿದೆ ಅಂತ ಕಮೆಂಟ್ಸ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ. ಡಿಫ್ರೆಂಟಾಗಿ ಏನು ಪೂಜೆ ಮಾಡೋಕ್ಕಾಗೋದಿಲ್ಲ.
ಯಾವಾಗಲೂ ಹೇಗೆ ಮಾಡ್ತೀವಲ್ಲ ಅದೇ ಥರನೇ ಪೂಜೆ ಮಾಡಿದ್ದೀನಿ. ಏನು ನೈವೇದ್ಯ ಅಷ್ಟೇ, ಬೇರೆ ಬೇರೆ ಮಾಡ್ಬೋದಷ್ಟೇ, ಪೂಜೆ ಮಾತ್ರ ಬೇರೆ ಥರ ಏನು ಮಾಡೋಕ್ಕಾಗೋದಿಲ್ಲ. ಒಂದೇ ಥರ ಮಾಡ್ಬೋದು ಅಥವಾ ಬೇರೆ ಬೇರೆ ಹೂ ಮುಡಿಸ್ಬೋದಷ್ಟೇ, ಪೂಜೆ ಮಾತ್ರ ಒಂದೇ ಥರ ಮಾಡಿದ್ದೀನಿ. ನೆಕ್ಸ್ಟ್ ಪೂಜೆ ಎಲ್ಲ ಆದಮೇಲೆ ಅವರಿಗೆ ಟಿಫನ್ ಹಾಕ್ಕೊಡ್ತಾ ಇದ್ದೀನಿ. ಹೆಸರುಬೇಳೆ ಪಾಯಸ ಮತ್ತು ಸಾಬೂದಾನ ಒಗ್ಗರಣೆ ಮತ್ತು ದಾಳಿಂಬೆ ಹಣ್ಣು ಜ್ಯೂಸು. ಈ ದಾಳಿಂಬೆ ಹಣ್ಣು ಜ್ಯೂಸು ನಾನು ಒಂದು ಜಾರ್ಗೆ ನಿಂಬೆಹಣ್ಣು, ಸ್ವಲ್ಪ ಬೆಲ್ಲ ಮತ್ತು ಪುದೀನ ಇಷ್ಟನ್ನು ಹಾಕಿ ಜ್ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಾಗಿದೆ. ಸಕ್ಕರೆ ಯೂಸ್ ಮಾಡಿಲ್ಲ, ಬೆಲ್ಲ ಮತ್ತು ನಿಂಬೆಹಣ್ಣು ಮತ್ತು ಪುದೀನ ಇಷ್ಟನ್ನು ಹಾಕಿ ಮಾಡಿದ್ದೀನಿ. ಸೂಪರಾಗಿದೆ. ನೀವು ಸಹ ಮನೇಲಿ ಇದೇ ಥರ ಟ್ರೈ ಮಾಡಿ. ಇವತ್ತಿನ ದಿನ ಮಾರ್ನಿಂಗ್ ರೊಟೀನ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.